Audio Jungle. Audio Jungle. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ಕನಸಲ್ಲಿ ಆನೆಯನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ವಿಜ್ಞಾನದ ಪ್ರಕಾರ ಕನಸಲ್ಲಿ ವಿವಿಧ ಹಂತಗಳಲ್ಲಿ ಆನೆಯನ್ನ ನೋಡುವುದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇನ್ನು ವಾಸ್ತವವಾಗಿ ಹಿಂದೂ ಧರ್ಮದಲ್ಲಿ ಆನೆಯನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಕನಸಲ್ಲಿ ಆನೆಯನ್ನ ನೋಡುವುದರ ಅರ್ಥವನ್ನ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ, ಕನಸಲ್ಲಿ ಕಪ್ಪು ಆನೆಯನ್ನ ನೋಡುವುದರ ಅರ್ಥ. ಕನಸಿನ ವಿಜ್ಞಾನದ ಪ್ರಕಾರ ಒಬ್ಬ ವ್ಯಕ್ತಿ ಕನಸಲ್ಲಿ ಕಪ್ಪು ಆನೆಯನ್ನ ನೋಡಿದ್ರೆ ಅವನು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಕನಸಲ್ಲಿ ಕಪ್ಪು ಆನೆಯನ್ನ ನೋಡೋದು ಅಂದ್ರೆ ಮುಂಬರುವ ಸಮಯದಲ್ಲಿ ನೀವು ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗಬಹುದು ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡ್ತಾ ಇರಬಹುದು. ಎರಡನೆಯದಾಗಿ, ಕನಸಲ್ಲಿ ಬಿಳಿ ಆನೆಯನ್ನ ನೋಡುವುದು. ಇನ್ನು ಕನಸಿನ ವಿಜ್ಞಾನದ ಪ್ರಕಾರ ನೀವು ಕನಸಲ್ಲಿ ಬಿಳಿ ಆನೆಯನ್ನ ನೋಡಿದ್ರೆ ಅದು ತುಂಬಾ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನ ತರುತ್ತೆ. ಹಾಗೆ ಅಂತ ಕನಸು ಬಂದಾಗ ನೀವು ಸಾಧ್ಯವಾದಷ್ಟು ಬೇಗ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು. ಗರ್ಭಿಣಿ ಮಹಿಳೆಯು ಕನಸಲ್ಲಿ ಆನೆಯನ್ನ ನೋಡಿದ್ರೆ, ಇನ್ನು ಗರ್ಭಿಣಿ ಮಹಿಳೆ ಕನಸಲ್ಲಿ ಆನೆಯನ್ನ ನೋಡಿದ್ರೆ ಅದನ್ನ ಕೂಡ ಬಹಳ ಒಳ್ಳೆಯ ಕನಸು ಅಂತ ಪರಿಗಣಿಸಲಾಗುತ್ತೆ. ಇದರರ್ಥ ನೀವು ಅದೃಷ್ಟಶಾಲಿ ಮಗುವನ್ನ ಹೊಂದುತ್ತೀರಾ. ಹಾಗೆಯೇ ಅಂತಹ ಕನಸು ಮಗುವಿಗೆ ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನ ಹೊಂದಿರುವ ಸಾಧ್ಯತೆಯನ್ನ ಕೂಡ ಸೂಚಿಸುತ್ತೆ. ನಾಲ್ಕನೆಯದಾಗಿ, ಕನಸಲ್ಲಿ ಆನೆಗಳ ಹಿಂಡನ್ನ ನೋಡುವುದು. ಇನ್ನು ಒಬ್ಬ ವ್ಯಕ್ತಿಯು ಕನಸಲ್ಲಿ ಆನೆಗಳ ಹಿಂಡನ್ನ ನೋಡಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಶೀಘ್ರದಲ್ಲೇ ಸುಧಾರಿಸಲಿದೆ ಅಂತ ಅರ್ಥ. ಅಂತಹ ಕನಸುಗಳು ಸಂಪತ್ತಿನ ಬೆಳವಣಿಗೆಯನ್ನ ಕೂಡ ಸೂಚಿಸುತ್ತೆ. ಐದನೆಯದಾಗಿ, ಕನಸಲ್ಲಿ ಆನೆ ದಾಳಿ. ಇನ್ನು ನೀವೇನಾದ್ರೂ ಕನಸಲ್ಲಿ ಆನೆ ದಾಳಿ ಮಾಡುತ್ತಿರುವ ಹಾಗೆ ನೋಡುವುದು ಅಂದ್ರೆ ಇದರರ್ಥ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು. ಇನ್ನು ನೀವೇನಾದ್ರೂ ಕನಸಲ್ಲಿ ಆನೆಗೆ ಎದುರುತ್ತಾ ಇದ್ದೀರಿ ಅಂದ್ರೆ ನಿಮ್ಮ ಜೀವನದಲ್ಲಿನ ತೊಂದರೆಗಳನ್ನ ತೆಗೆದುಹಾಕುವ ಮೂಲಕ ನೀವು ಮುಂದುವರಿಬೇಕು ಅಂತ ಕನಸು ನಿಮ್ಮನ್ನ ಹೇಳ್ತಾ ಇರಬಹುದು.